ಶ್ರೀ ಸದ್ಗುರವೇ ನಮಃ ವೀಕ್ಷಕರಿಗೆ ನಮಸ್ಕಾರ ಇತ್ತೀಚೆಗಷ್ಟೇ ನಮ್ಮ ದೇಶದ ಒಂದು ರಾಷ್ಟ್ರೀಯ ಹಬ್ಬವಾಗಿ ನಾವು ಪರಿಗಣಿಸುವಂತಹ ರಾಮಲಲ್ಲ ಶ್ರೀರಾಮದೇವರ ಪ್ರತಿಷ್ಠೆಯಾದದ್ದನ್ನು ನಾವೆಲ್ಲರೂ ಕಣ್ತುಂಬ ಕಂಡು ಸಂತೋಷಪಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎಷ್ಟೋ ಮಂದಿಗೆ ಬರಬಹುದು ನಮಗೂ ಯಾವಾಗಲಾರು ಬರಬಹುದು ಇದೇನು ಒಂದು ಕಲ್ಲನ್ನು ಇಷ್ಟು ಸಂಭ್ರಮದಿಂದ ಪೂಜಿಸಬೇಕಾ ಎಷ್ಟಾದರೂ ಅದು ಬರೀ ಕಲ್ಲಲ್ವೇ ಮೂಲತಃ ಆದ್ದರಿಂದ ಅದಕ್ಕೆ ಇಷ್ಟು ವೈಭವ ಬೇಕೇ ಕಲ್ಲನ್ನೇ ದೇವರು ಅಂತ ಅಂದ್ಕೊಳ್ಳೋದೆ ಅನ್ನುವಂತಹ ಪ್ರಶ್ನೆ ಎಷ್ಟೋ ಜನಕ್ಕೆ ಬರಬಹುದು ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಬಗೆಯಿದೆ ಅದೇನು ಅಂತ ಹೇಳಿದರೆ ಮೊದಲು ಕಲ್ಲೇ ಅದು ಆ ಆಗಿದ್ದರಿಂದಲೇ ಶಿಲ್ಪಿ ಅದನ್ನು ಒಂದು ಮೂರ್ತಿಯನ್ನಾಗಿ ಮಾಡಬೇಕಾದ್ರೆ ಆ ಕಲ್ಲಿನ ಮೇಲೆ ಅವನೇ ಕಾಲಿಟ್ಕೊಂಡು ಕೂತ್ಕೊಂಡು ಕ ಕೈ ಕಾಲಿಗೆಲ್ಲ ತಾಕಿಸ್ಕೊಂಡು ಮಾಡಿ ಎಲ್ಲ ಮಾಡಿರೋಂಥದ್ದೆಲ್ಲ ಆಗಿರಬಹುದು ಆದರೆ ಮುಂದೆ ಅವನೇ ಅದಕ್ಕೆ ನಮಸ್ಕಾರ ಮಾಡ್ತಾನೆ ಹಾಗಿದ್ರೆ ಮೂಲವಾಗಿ ಬರೀ ಕಲ್ಲಾಗಿದ್ದಂತಹ ವಸ್ತು ಮುಂದೆ ಹೇಗೆ ಆತನಿಗೂ ಇತರರಿಗೂ ಪೂಜ್ಯವಾಯಿತು ಈ ಮಧ್ಯದಲ್ಲಿ ಆಗಿದಂತಹ ಚೇಂಜ್ ಏನು ಏನು ಬದಲಾವಣೆಯಾಗಿದೆ ಇಲ್ಲಿ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಕುತೂಹಲ ಯಾರಿಗಾದರೂ ಬರುವಂಥದ್ದೇನೆ ನ್ಯಾಯವಾಗಿ ಆಗಮ ಗ್ರಂಥಗಳಲ್ಲಿ ಹೇಗೆ ಒಂದು ಕಲ್ಲನ್ನು ಆಯಬೇಕು ಎಂಥ ಜಾಗದಿಂದ ಕಲ್ಲನ್ನು ತೆಗೀಬೇಕು ಕಲ್ಲು ಎಂಥದ್ದಾಗಿರಬೇಕು ಈ ರೀತಿಯಾದ ನಿಯಮಗಳಿಂದ ಹಿಡಿದು ಆ ಮೂರ್ತಿಯಲ್ಲಿ ಒಂದೊಂದು ಅಂಗವು ಕೂಡ ಯಾವ ಒಂದು ಪ್ರಪೋರ್ಷನಲ್ಲಿ ಇರಬೇಕು ಅನ್ನೋ ಲೆಕ್ಕಾಚಾರ ಮತ್ತು ಅದಕ್ಕೆ ಅದು ಪವಿತ್ರವಾಗೋದಕ್ಕೆ ಮಾಡಬೇಕಾದ ಕೆಲಸಗಳು ಈ ಎಲ್ಲ ಕೂ ಹೆಜ್ಜೆಗಳು ಕೂಡ ಅದರಲ್ಲಿ ಇರುತ್ತೆ ಆದ್ರೂ ಕೆಲವರಿಗೆ ಇನ್ನೂ ಆ ಭ್ರಮೆ ಹೋಗಲ್ಲ ಎಷ್ಟೇ ಏನೇ ಮಾಡಿದ್ರೂ ಕಲ್ಲು ಕಲ್ಲೇ ಅಲ್ವಾ ಅಂತ ಅನಿಸೋವಂತಹ ಸಂಭವ ಇರುತ್ತೆ ಅದಕ್ಕೆ ಶ್ರೀರಂಗ ಮಹಾಗುರುಗಳು ಒಂದು ಒಂದೆರಡು ಬಹಳ ಸುಲಭವಾಗಿ ಅರ್ಥವಾಗುವಂತಹ ಉದಾಹರಣೆಯನ್ನು ಕೊಟ್ಟಿದ್ದರು ಏನು ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ನೋಡಿ ನಾವು ಯಾರಿಗೋ ಹಣ ಕೊಡಬೇಕಾಗಿರತ್ತೆ ಇವಾಗಂತೂ ಎಲ್ಲ ನಮಗೆ ನೆಫ್ಟಿಂದ ಟ್ರಾನ್ಸ್ಫರ್ ಮಾಡೋದು ಈ ಥರದ್ದೆಲ್ಲ ಇದೆ ಚೆಕ್ಕನ್ನು ಕೊಡುವಂಥದ್ದು ಇನ್ನೂ ಉಳ್ಕೊಂಡಿದೆ ಆ ಚೆಕ್ಕನ್ನು ಕೊಡ್ತಾ ಇದ್ದಾಗ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಚೆಕ್ ಅನ್ನೋದು ಏನದು ಆಫ್ಟರ್ ಆಲ್ ಒಂದು ಬರೀ ಒಂದು ಪೇಪರ್ ಅದು ಆದ್ದರಿಂದ ಚೆಕ್ಕು ಅನ್ನೋದು ಬರೀ ಪೇಪರೂ ಅಂತ ಯಾರಾದರೂ ಅಂದ್ಕೊಳ್ಳೋಕ್ಕೆ ಸಾಧ್ಯವಾ ಆದ್ದರಿಂದ ಅದರಲ್ಲಿ ಅದಕ್ಕೊಂದು ವಿಶೇಷವಾದ ಶಕ್ತಿಯನ್ನು ಕೊಡಲಾಗಿದೆ ನೀವು ಯಾರಿಗೋ ಪೇಪರ್ ಮೇಲೆ ಬರ್ಕೊಡ್ತೀನಿ ಅಂತಂದ್ಬಿಟ್ಟು ಇವರಿಗೆ ಎಷ್ಟು ದುಡ್ಡು ಕೊಡಿ ಅಂತಂದ್ಬಿಟ್ಟು ಕೊಟ್ಟರೆ ಖಾಲಿ ಪೇಪರ್ ಮೇಲೆ ಅದನ್ನು ಬ್ಯಾಂಕಿಗೆ ಕೊಟ್ಟರೆ ಮಾನ್ಯ ಮಾಡ್ತಾರಾ ಏನು ರೀ ಚೆಕ್ ಕೂಡ ಪೇಪರ್ ಇರ್ತಾನೆ ಅಂತ ಅಲ್ಲಿ ಅವ್ರ ಹತ್ರ ಆರ್ಗ್ಯೂ ಮಾಡಿದ್ರೆ ಆ ಮಾತಿಗೆ ಬೆಲೆ ಇರುತ್ತೆಯೇ ಆದ್ದರಿಂದ ಚೆಕ್ ಅನ್ನುವಂಥದ್ದಕ್ಕೆ ಕಾನೂನುಬದ್ಧವಾಗಿ ಒಂದು ವಿಶೇಷವಾದಂತಹ ಒಂದು ಬೆಲೆ ಅನ್ನೋದಿರುತ್ತೆ ಆದ್ದರಿಂದ ಸಾಧಾರಣವಾದ ಪೇಪರ್ ಅಲ್ಲ ಅದು ಅದಕ್ಕೆ ಒಂದು ವ್ಯತ್ಯಾಸ ಇವಾಗ ಬಂದ್ಬಿಟ್ಟಿದೆ ಅದಕ್ಕೊಂದು ಗೌರ್ಮೆಂಟಿನ ಒಂದು ಸ್ಟ್ಯಾಂಪ್ ಬಂದಿದೆ ಇದಕ್ಕೆ ಲೀಗಲ್ ಆಗಿ ಇದಕ್ಕೊಂದು ಅಪ್ರೂವಲ್ ಇದೆ ಅಂತಂದ್ಬಿಟ್ಟು ಕಾನೂನು ರೀತಿಯ ಇದಕ್ಕೊಂದು ಮಾನ್ಯತೆ ಇದೆ ಅನ್ನುವಂತಹ ಒಂದು ಲೆಕ್ಕ ಬಂದುಬಿಟ್ಟಿದೆ ಹಾಗಿರೋದ್ರಿಂದ ಹಿಂದೆ ಮೊದಲು ಬರೀ ಪೇಪರ್ ಅಂತ ಅನಿಸ್ಕೊಂಡಿದ್ದಂತಹ ವಸ್ತು ಈವಾಗ ಇಷ್ಟು ಬೆಲೆ ಬಾಳುವಂತಹ ವಸ್ತುವಾಗಿದೆ ಅನ್ನುವಂಥದ್ದು ಅದರಲ್ಲಿ ಒಂದು ಲೆಕ್ಕಾಚಾರ ಬಂದ್ಬಿಡುತ್ತೆ ಹಾಗೆಯೇ ಇನ್ನೂ ಒಂದು ಉದಾಹರಣೆಯನ್ನು ನಮ್ಮ ಗುರುಗಳು ಕೊಡ್ತಾಯಿದ್ರು ನ್ಯಾಷನಲ್ ಫ್ಲ್ಯಾಗ್ ಅಂತ ಇದೆ ಏನದು ಮೊಹ ಬಟ್ಟೆ ತಾನೆ ಅದುನು ಬಟ್ಟೆ ಮೇಲೆ ನೀವೇನೋ ಒಂದು ಬಣ್ಣ ಬಳಿದಿದ್ದೀರಾ ಅಂತೂ ಬಟ್ಟೆಯೇ ತಾನೆ ಅಂತ ಯಾರಾದ್ರೂ ಅದನ್ನು ಬಿಸಾಕೋದು ಅದಕ್ಕೆ ಅವಮಾನ ಮಾಡೋದು ಅದನ್ನು ಬೆಂಕಿಗೆ ಹಾಕೋದು ಈ ಥರದ್ದು ಏನಾದರೂ ಕೆಲಸಗಳನ್ನು ಮಾಡಿದ ಪಕ್ಷದಲ್ಲಿ ಅವರಿಗೆ ಲಾ ಪ್ರಕಾರ ಪನಿಷ್ಮೆಂಟೇ ಆಗಿಬಿಡತ್ತೆ ಅಂದರೆ ಆ ವಸ್ತುವಿಗೆ ಕೇವಲ ಬಟ್ಟೆ ಅಂತ ಅನ್ನಿಸ್ಕೊಂಡಂತಹ ಆ ಒಂದು ವಸ್ತುವಿಗೆ ಈಗ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡಲಾಗಿದೆ ಅಂತಂದ್ಬಿಟ್ಟು ಇದು ಕಾನೂನು ರೀತಿಯ ಆಗಿರುವಂಥದ್ದು ಹೀಗೆ ಕಾನೂನು ರೀತಿಯ ಒಂದು ವಿಶೇಷವಾದ ಶಕ್ತಿಯನ್ನು ಒಂದು ವಸ್ತುಗೆ ಕೊಡಬಹುದು ಅಂತ ಆದ ಪಕ್ಷದಲ್ಲಿ ಅದೊಂದು ಸಾಮಾಜಿಕ ಒಪ್ಪಂದದ ರೀತಿಯಲ್ಲಿ ಆಗಿರುವಂಥದ್ದು ಇದೆಲ್ಲದೇನೆ ವೈಜ್ಞಾನಿಕವಾಗಿ ಕೂಡ ಒಂದು ವಸ್ತುವಿನಲ್ಲಿ ಒಂದು ವಿಶೇಷವಾದ ಶಕ್ತಿ ಅನ್ನೋದು ಇರೋ ಒಂದು ಉಂಟು ಅನ್ನುವಂಥದ್ದು ವಿಜ್ಞಾನವನ್ನು ಬಲ್ಲಂಥವ್ರಿಗೆ ಎಲ್ಲರಿಗೂ ಗೊತ್ತಾಗುವಂಥದ್ದೇ ನಾವು ಸ್ಪೃಶ್ಯತೆ ಅಸ್ಪೃಶ್ಯತೆ ಅಂತೆಲ್ಲ ಮಾತಾಡ್ತೀವಿ ಆದರೆ ಒಂದು ಎಲೆಕ್ಟ್ರಿಕ್ ವೈರು ಇದ್ದ ಪಕ್ಷದಲ್ಲಿ ಅದನ್ನು ನಾವು ಅಂಗಡಿಯಲ್ಲಿ ಕೊಂಡ್ಕೊಂಬಂದಾಗ ಬಂದಾಗ ನಾವೇ ತೊಗೊಂಬಂದಿರ್ತೀವಿ ಆದರೆ ಅದರಲ್ಲಿ ವಿದ್ಯುತ್ ಹರಿತಾ ಇರಬೇಕಾದ್ರೆ ಅದರ ಬಗ್ಗೆ ಬಹಳ ಎಚ್ಚರ ಬೇಕು ಅದನ್ನು ಬರೀ ಒಂದು ವೈರ್ ತಾನೆ ಅಂತಂದ್ಬಿಟ್ಟು ಅದರಲ್ಲಿ ಕರೆಂಟ್ ಹರಿತಾ ಇರುವಾಗ ನಾವು ಆಗಿರುತ್ತೆ ಅದು ಆ ಜಾಗದಲ್ಲಿ ಕರೆಂಟ್ ಹರಿತಾ ನಾವು ಏನಾದರೂ ಇನ್ಸುಲೇಷನ್ ಹಾಕಕ್ಕೆ ಹೋದ್ರೂ ಕೂಡ ಸರಿಯಾಗಿ ಶಾಖಿಸ್ಕೋಬಹುದು ಅಂದರೆ ಅದು ಬರೀ ವೈರ್ ಅಂತ ಅಲ್ಲ ಈಗ ವಿದ್ಯುತ್ ಹರಿತಾ ಇರೋದ್ರಿಂದ ಎಲೆಕ್ಟ್ರಿಕ್ ವೈರ್ ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಬೇಕಾಗುತ್ತೆ ಹೀಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಒಂದು ಸಾಧಾರಣವಾದ ವಸ್ತುಗೆ ಒಂದು ವಿಶೇಷವಾದ ಶಕ್ತಿ ಬರುವಂತಹದ್ದು ಉಂಟು ಇದಕ್ಕೆ ವೈಜ್ಞಾನಿಕವಾದ ಪರೀಕ್ಷೆಯೂ ಸಾಧ್ಯ ಆದರೆ ಅಂತಹ ಪರೀಕ್ಷೆಗಳನ್ನು ಮಾಡೋದಕ್ಕೆ ಬೇಕಾದ ವಿಧಾನಗಳನ್ನು ಇನ್ನೂ ವಿಜ್ಞಾನ ಅದನ್ನು ಸಾಧಿಸೋದಕ್ಕೆ ಆಗೋದಿಲ್ಲ ಆಗಿಲ್ಲ ಅನ್ನೋವಂತಹ ಪ್ರಶ್ನೆ ಬೇರೆ ಆದರೆ ಎಂದಿಗೂ ಆಗೋದೇ ಇಲ್ಲ ಅಂತ ಏನಲ್ಲ ಇರಲಿ ಅಂತೂ ಹೀಗೆ ಸಾಧಾರಣವಾಗಿ ಕಲ್ಲಾಗಿದ್ದ ಇದ್ದಂತಹ ವಸ್ತು ಈಗ ಒಂದು ಪೂಜ್ಯವಾದ ವಸ್ತು ಆಯಿತು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಇದರ ಮರ್ಮವನ್ನು ಅರಿದೇ ಇರೋಂತಹವ್ರೇನೇ ಮೂರ್ತಿ ಪೂಜೆ ಅನ್ನೋದೇ ತಪ್ಪು ಅನ್ನೋದನ್ನು ತುಂಬ ಆರ್ಗ್ಯೂ ಮಾಡ್ತಾರೆ ಹಾಗೆಯೇ ವ್ಯಕ್ತಿ ಪೂಜೆ ತಪ್ಪು ಅಂತ ಹೇಳೋದಕ್ಕೂ ಈ ಥರದ ಒಂದು ಕಾರಣವೇನೇ ಅದರ ಹಿಂದೆ ಇರುವಂತಹದ್ದು ಮೂರ್ತಿ ಪೂಜೆ ತಪ್ಪು ಅಂತ ಹೇಳೋದಕ್ಕೆ ಇನ್ನೂ ಒಂದು ಕಾರಣ ಸಾಮಾಜಿಕವಾದ ಒತ್ತಡ ಬೇರೆ ದೇಶದಲ್ಲಿ ಇರುವಂತಹ ಮತ ವ್ಯವಸ್ಥೆಗಳೇನಿದೆಯೋ ಅದರ್ ರಿಲಿಜನ್ಸ್ ಅವುಗಳಲ್ಲಿ ಮೂರ್ತಿ ಪೂಜೆಗೆ ಬೆಲೆ ಇಲ್ಲ ಅಂತಂದ್ಬಿಟ್ಟು ನಮ್ಮವರು ಕೂಡ ಅದಕ್ಕೋಸ್ಕರವಾಗಿ ಅಯ್ಯೋ ನಾವು ಹಾಗೆ ಇದ್ಬಿಟ್ರೆ ಚೆನ್ನಾಗಿರುತ್ತೆ ನಾವು ಯಾಕೆ ಮಾಡಬೇಕು ಅವ್ರಿಗಿಂತ ನಾವು ಬೇರೆ ಅಂತ ಯಾಕೆ ತೋರಿಸ್ಕೊಳ್ಬೇಕು ಅವ್ರು ಹಂಗೆ ಆಗಬೇಡೋಣ ನಾವು ಅಂತಂದ್ಬಿಟ್ಟು ಆ ಪ್ರಯತ್ನದ ದಿಕ್ಕಿನಲ್ಲಿ ಹೊರಟಂಥ ಅವರು ಕೊನೆಗೆ ವೇದಗಳಲ್ಲೂ ಇದನ್ನೆಲ್ಲ ಹೇಳಿಲ್ಲ ಅಂತ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ ನನ್ನ ತಸ್ಯ ಪ್ರತಿಮಾ ಅಸ್ತಿ ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಅದಕ್ಕೆ ದೇವ್ ಭಗವಂತನಿಗೆ ಪ್ರತಿಮೆ ಏನೋದಿಲ್ಲ ಅಲ್ಲಿ ಬಂದಿರೋದು ಪ್ರತಿಮಾ ಅಂದರೆ ಹೋಲಿಕೆ ಅನ್ನೋ ಅರ್ಥದಲ್ಲಿ ಮಾ ಅಂದರೆ ಅಳತೆ ಪ್ರತಿ ಅಂದರೆ ಅದಕ್ಕೆ ಪ್ರತಿಯಾಗಿರೋ ಅಂಥದ್ದು ಆದ್ದರಿಂದ ಆ ಅರ್ಥವನ್ನು ಬಿಟ್ಬಿಟ್ಟು ಪ್ರತಿಮಾ ಅನ್ನೋದಕ್ಕೆ ಪ್ರಸಿದ್ಧವಾದ ಅರ್ಥ ಏನಿದೆಯೋ ವೇದದಲ್ಲಿ ಏನು ಅರ್ಥ ಹೇಳಿದೆಯೋ ಅದನ್ನು ಬಿಟ್ಬಿಟ್ಟು ಈ ಅರ್ಥವನ್ನು ತೆಗೆದುಕೊಂಡ್ಬಿಟ್ಟು ಪೂಜೆಯೇ ತಪ್ಪು ಅನ್ನುವಂತಹ ಭ್ರಮೆಯನ್ನು ಪಟ್ಟಿರುವಂಥದ್ದು ಉಂಟು ಹಾಗೆಯೇ ಆ ಪೂಜೆ ಅಂತ ನಾವು ಯಾವುದನ್ನು ಮಾಡ್ತೀವೋ ಆ ಮೂರ್ತಿ ಒಂದು ಬರೀ ಕಲ್ಲಾಗಿದ್ದದ್ದು ಭಗವನ್ ಅಂತ ಆಗಬೇಕಾದ್ರೆ ಒಂದು ಬಹಳವಾದ ಮುಖ್ಯವಾದ ಹೆಜ್ಜೆ ಇದೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತಾರೆ ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂಥದ್ದು ಒಬ್ಬ ಜ್ಞಾನಿಯಾದವನು ಮಾಡಬೇಕು ತಪಸ್ಸಿದ್ಧನಾದವನು ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳಿದೆ ಆದ್ದರಿಂದ ಒಂದು ಪ್ರಾಣ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದರೆ ಅದಕ್ಕಿಂತ ಮೊದಲು ಇನ್ನು ಬೇಕಾದಷ್ಟು ಹೆಜ್ಜೆಗಳಾಗಬೇಕಾದಿರುತ್ತೆ ಆ ವಿಷಯವನ್ನು ಕುರಿತು ಹೇಳಬೇಕಾದ್ರೆ ತೀರ್ಥಿ ಕುರುವಂತಿ ತೀರ್ಥಾನಿ ಅನ್ನುವಂಥ ಒಂದು ಮಾತು ಬರುತ್ತೆ ಬರೀ ಮೂರ್ತಿ ವಿಷಯದಲ್ಲಿ ಅಷ್ಟೇ ಅಲ್ಲ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಅಂತ ನಾವು ಹೇಳ್ತೀವಲ್ಲ ಅದರಲ್ಲಿ ಕೂಡ ಒಂದು ಲೆಕ್ಕಾಚಾರ ಇದೆ ಏನು ಅಂತ ಹೇಳಿದರೆ ಯಾರು ಸ್ವತಃ ತೀರ್ಥಭೂತರಾಗಿರುತ್ತಾರೋ ಹಿಂದೆಲ್ಲ ಅಪ್ಪ ಅಮ್ಮಗೆ ಕಾಗದ ಬರಿಬೇಕಾದ್ರೆ ಅಪ್ಪನ ಕಾಗದ ಬರಿಬೇಕು ತೀರ್ಥರೂಪರಾದ ಅಂತಂದ್ಬಿಟ್ಟು ಕಾಗದ ಬರಿಯುವಂಥ ಒಕ್ಕಣೆ ಇತ್ತು ಇವಾಗೆಲ್ಲ ಹಾಯ್ ನನಗೆ ಶುರು ಮಾಡ್ಕೊಳ್ಳೋದು ಡ್ಯಾಡಿ ಅನ್ನೋದು ಅಥವಾ ಹೆಸರು ಹಿಡ್ದೆ ಕರೆಯುವಂಥದ್ದು ಇದೆಲ್ಲನೂ ಪಾಶ್ಚಾತ್ಯರ ಅನುಕರಣೆಯಿಂದಾಗಿ ಅದೆಲ್ಲ ಶುರು ಹಾಕ್ಕೊಂಡ್ಬಿಟ್ಟಿದೆ ಆದರೆ ನಮ್ಮ ದೇಶದಲ್ಲಿ ಇದ್ದಂತಹ ಸಂಪ್ರದಾಯ ತೀರ್ಥರೂಪ ಅಂದರೆ ಅವ್ರನ್ನ ಕರಿಬೇಕು ಅಂತಂದ್ಬಿಟ್ಟು ಹಾಗೆಯೇ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಅಂತೆಲ್ಲ ಹೇಳಬೇಕಾದ್ರೆ ಅವುಗಳಿಗೂ ಕೂಡ ಒಂದು ಪಾವಿತ್ರ್ಯವನ್ನು ಉಂಟು ಮಾಡುವಂಥದ್ದು ಹೇಗೆ ಅಂತ ಹೇಳಿದರೆ ಹೇಗೆ ಸಾಧಾರಣ ಜನರುಗಳು ಎಷ್ಟೋ ಪಾಪಗಳನ್ನು ಮಾಡಿರುವಂಥವರು ಇರಬಹುದು ಅಂಥವರೆಲ್ಲ ಹೋಗಿ ಈ ಉದಾಹರಣೆಗೆ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ತಮ್ಮ ಅಪಾವಿತ್ರ್ಯವನ್ನು ಕೂಡ ಅದಕ್ಕೆ ಉಂಟು ಮಾಡೋದಕ್ಕೆ ಸಾಕು ಯಾಕೆಂದರೆ ಅವರು ತಮ್ಮ ಪಾವಿತ್ರ್ಯವನ್ನು ಪಡೆಯೋಕ್ಕೆ ಅಂತ ಹೋದಾಗ ತಮ್ಮಲ್ಲಿರುವಂತಹ ದೋಷಗಳು ಎಷ್ಟೋ ಅಲ್ಲಿಗೆ ಸೇರುವಂಥದ್ದಿರುತ್ತೆ ಹೀಗಾಗಿ ಆಗಿ ಒಂದು ಕ್ಷೇತ್ರದ ಪಾವಿತ್ರ್ಯವು ಕೂಡ ಕಡಿಮೆ ಹಾಕ್ಕೊಂಡು ಬರಬಹುದು ಅಂತಂದ್ಬಿಟ್ಟು ಹಾಗಿದ್ದಾಗ ತೀರ್ಥಿ ಕುರುವಂತೆ ತೀರ್ಥಾನಿ ಅಂತ ಹೇಳಿದರೆ ಯಾರು ಉತ್ತಮವಾದ ತಪಸ್ಸನ್ನು ಮಾಡಿ ಜ್ಞಾನಿಗಳಾಗಿರ್ತಾರೋ ಅಂಥವರು ಹೋಗಿ ಅದೇ ಕ್ಷೇತ್ರದಲ್ಲಿ ಅವರು ತಪಸ್ಸನ್ನು ಮಾಡಿದ್ರೆ ಅಥವಾ ಅವರಲ್ಲಿ ಧ್ಯಾನವನ್ನು ಮಾಡಿದ್ರೆ ಸ್ನಾನವನ್ನು ಮಾಡಿದ್ರೆ ಆ ಕ್ಷೇತ್ರ ಇನ್ನೂ ಪವಿತ್ರವಾಗುತ್ತೆ ಅಂತ ಅಂತಂದ್ಬಿಟ್ಟು ಅದರ ಶಕ್ತಿ ವೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ ಇದಲ್ಲದೇ ಒಂದು ಮೂರ್ತಿಯ ಮೂರ್ತಿಯಲ್ಲಿ ಭಗವಂತನ ಸಾನ್ನಿಧ್ಯ ಅನ್ನೋದು ಹೇಗಾಗತ್ತೆ ಅನ್ನೋದಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾರೆ ಅರ್ಚಕಸ್ಯ ತಪೋಯೋಗಾದ್ ಸ್ಯಾತಿಶಾಯನಾತ್ ಆಭಿರೂಪ್ಯಾಚ್ಛ ಮೂರ್ತೀನಾಮ್ ದೇವ ಮೃಚ್ಛತಿ ಅಂತಂದರೆ ಭಗವಂತ ಅಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಡ್ತಾನೆ ಯಾವಾಗ ಅಂತ ಹೇಳಿದ್ರೆ ಈ ಮೂರು ಕಾರಣಗಳಿರಬೇಕು ಒಂದು ಅರ್ಚಕಸ್ಯ ತಪೋಯೋಗಾತ್ ಆ ಅರ್ಚಕ ಯಾವನಿರ್ತಾನೋ ಅವನು ತಪಸ್ಸಿನಲ್ಲಿ ತುಂಬ ರುಚಿಯನ್ನು ಉಳ್ಳಂತಹವನಾಗಿರಬೇಕು ಅವನು ತಪಸ್ಸು ಅಂದರೆ ಅವನು ಮಾಡುವಂತಹ ಜಪ ಧ್ಯಾನ ಇತ್ಯಾದಿಗಳು ಇವೆಲ್ಲ ಕೂಡ ಅವನು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಾದ ಕ್ರಮದಲ್ಲಿ ಅವನು ಮಾಡ್ಕೊಂಡು ಇದ್ದ ಪಕ್ಷದಲ್ಲಿ ಅದು ಇದಕ್ಕೆ ತುಂಬ ಪೋಷಕವಾದಂಥದ್ದು ಎರಡನೇದು ಅರ್ಚನಸ್ಯ ಅತಿಶಯನಾದ್ ಅವನು ಬಹಳ ಭಕ್ತಿಭಾವದಿಂದ ಅರ್ಚನವನ್ನು ಮಾಡಿದ್ದ ಪಕ್ಷದಲ್ಲಿ ಸಾಮಾನ್ಯವಾಗಿ ಗಮನಿಸ್ಕೊಳ್ಬಹುದು ನಾವು ಮಾಡುವಂತಹ ಎಷ್ಟೋ ಕೆಲಸಗಳು ದಿವಸ ಮಾಡ್ತಾ ಇರೋವಂಥದ್ದು ಬರ್ತಾ ಬರ್ತಾ ಮೆಕ್ಯಾನಿಕಲ್ ಆಗೋಗ್ಬಿಡತ್ತೆ ಹಾಗಾಗದೇ ಅದರಲ್ಲಿಯ ರಸ ಅನ್ನೋ ಸ್ವಲ್ಪವೂ ವ್ಯತ್ಯಾಸವಾಗದೆ ಮೊದಲನೇ ದಿವಸ ಎಷ್ಟು ಉತ್ಸಾಹ ಇತ್ತೋ ಮುಂದಕ್ಕೂ ಎಷ್ಟೇ ವರ್ಷಗಳು ಕಳೆದಿದ್ರೂ ಕೂಡ ಅದೇ ರುಚಿ ಅದೇ ಪ್ರೀತಿ ಅದೇ ಗೌರವ ಆ ಮೂರ್ತಿಯ ಬಗ್ಗೆ ಅದನ್ನು ಸಾಕ್ಷಾತ್ ಭಗವಂತನ ಮೂರ್ತಿ ಅಂತ ಭಾವಿಸಿ ಹಾಗೆ ಮಾಡಿದ ಪಕ್ಷದಲ್ಲಿ ಈ ಅತಿಶಯಿತವಾದ ಅರ್ಚನದಿಂದಾಗಿ ಕೂಡ ಆ ಮೂರ್ತಿಯಲ್ಲಿ ಭಗವತ್ ಸಾನ್ನಿಧ್ಯ ಅನ್ನೋದು ಉಳ್ಕೊಂಡಿರುತ್ತೆ ಅನ್ನೋವಂಥದ್ದು ಮೂರನೇದು ಆಭಿರೂಪ್ಯಾಚ್ಛ ಮೂರ್ತಿನ ಅಂದರೆ ಆ ಮೂರ್ತಿಯ ರೂಪ ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೂಲ ವಸ್ತು ಯಾವಿದೆಯೋ ಯಾವ ದೇವತೆ ಹೇಗಿದೆಯೋ ಅದನ್ನು ಅದು ಬಿಂಬಿಸುವಂತೆ ಆಗಿರಬೇಕು ಅಂತ ಹೇಳಿಬಿಟ್ಟು ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಅಶ್ವಾಪಿಯಾತಿ ದೇವತ್ವಂ ಮಹದ್ಭಿಹಿ ಸುಪ್ರತಿಷ್ಠಿತ ಮಹಾತ್ಮರು ಪ್ರತಿಷ್ಠೆ ಮಾಡಿದಾದ ಪಕ್ಷದಲ್ಲಿ ಕಲ್ಲು ಕೂಡ ದೇವರಾಗಬಹುದು ಅಂತಂದ್ಬಿಟ್ಟು ಅದಕ್ಕೆ ಒಂದು ಸಾಧಾರಣವಾದ ಲೌಕಿಕವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಏನಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಸ್ತ್ರೀಯರು ಹೂವನ್ನು ಮುಡಿಯುವಂಥದ್ದುಂಟು ಹಾಗೆ ಮುಡ್ಕೊಳ್ಬೇಕಾದ್ರೆ ಹೂವಿನ ಜೊತೆಗೆ ನಾರೂ ಮುಡಿಗೇರಿತು ಅಂತಂದ್ಬಿಟ್ಟು ಕನ್ನಡದಲ್ಲಿ ಗಾದೆ ಹೇಳ್ತೀವಿ ಯಾರನ್ನು ನಾರು ಅಥವಾ ಒಂದು ಇದನ್ನು ದಾರವನ್ನು ತಗೊಂಡು ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ಆದರೆ ಹೂವಿನ ಅದನ್ನೇ ಒಂದು ಮಾಲೆಯನ್ನಾಗಿ ಮಾಡಿ ಶಿರಸ್ಸಿನಲ್ಲಿ ಧರಿಸೋವಾಗ ಅಂತಹ ಒಂದು ನಾರು ಕೂಡ ಅಂತ ಅಂತಂದ್ಬಿಟ್ಟು ಸೊ ಈ ಸುಭಾಷಿತದಲ್ಲಿ ಹೇಳಿರೋದು ಎಷ್ಟೋ ಸಂದರ್ಭದಲ್ಲಿ ಒಂದು ಹೂವಿನಲ್ಲಿ ಸಣ್ಣ ಪುಟ್ಟ ಕೀಟಗಳಿರಬಹುದು ಅದು ಕೂಡ ಹೋಗಿ ತಲೆ ಮೇಲೆ ಕೂತ್ಕೊಳ್ಳೋ ಹೀಗಾಗಿ ಅತ್ಯಂತ ಸಾಧಾರಣವಾದ ವಸ್ತುವಿಗೂ ಒಂದು ಉನ್ನತವಾದ ಸ್ಥಾನ ಬರಬಹುದು ಅಂತ ಹೀಗೆ ಆ ಸುಮನಸ್ ಸಂಘ ಸುಮನಸ್ ಅನ್ನೋದಕ್ಕೆ ಪುಷ್ಪಾಂತಲೂ ಅರ್ಥ ಒಳ್ಳೆಯ ಮನಸ್ಸುಳ್ಳುವಂಥವರು ಅಂತ ಅರ್ಥ ದೇವತೆ ಅಂತ ಅರ್ಥ ಹಾಗೆ ಸನ್ಮನಸ್ಕರು ಅದನ್ನು ಧರಿಸಿದ ಪಕ್ಷದಲ್ಲಿ ಅವರ ಸಂಘದಿಂದಾಗಿ ಅದು ಬಹಳ ಉನ್ನತವಾದ ಸ್ಥಾನವನ್ನು ಪಡೆಯುತ್ತೆ ಅನ್ನೋಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಹಾಗೆ ಭಗವಂತನ ಮೂರ್ತಿಗೆ ಇಲ್ಲಿ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಇದರಿಂದ ಪಾಠವನ್ನು ಕಲಿಬಹುದು ಮತ್ತು ನಮ್ಮ ಪೂಜೆಯೂ ಕೂಡ ಬಹಳ ರಸವತ್ತಾಗುವಂತೆ ಮಾಡಿಕೊಳ್ಳಬಹುದು ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ